ಟ್ರಾಫಿಕ್ ಸ್ವಲ್ಪ ಇದಾಯಿತು, ಒಂದು ತಪ್ಪಿದೆ, ಏನು ಅಷ್ಟು ಅರ್ಜೆಂಟ್ ಏನಿಲ್ಲ, ಆ ಸಮಯನ ಏನೇತಕ್ಕೋ ಉಪಯೋಗಿಸ್ಕೊಂಡಿದ್ದೀವಿ ನಾವು. 5 ನಿಮಿಷ ವೆಯ್ಟ್ ಮಾಡೋಯ್ತು, ಪರವಾಗಿಲ್ಲ, ನಾವು ಬಹಳ ಗೌರವದಿಂದ ಸ್ಪೀಕರ್ ಸರ್ ಸರ್ ಈಗ ವಿಚಾರದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ಅಥವಾ ಆ ಥರ ಬಿಜೆಪಿ ನಾಯಕರು ಭಾಗಿಯಾಗಿರುವಂಥ ವಿಚಾರ ಈಗ ಬಹಿರಂಗ ಮತ್ತಷ್ಟು ದಟ್ಟವಾಗಿದೆ. ಈಗ ಪಾಪ ಎಲ್ಲ ಪೇಪರ್ ಅವ್ರಿಗೆ ನಾನು ಕೆಲವು ಪೇಪರ್ ನೋಡಿದೆ, ಟಿವಿಗಳಲ್ಲಿ ನೋಡಿದೆ, ಯಾವುದೋ ಹಿಂದೆ ಯಾವುದೋ ಟ್ರಕ್ ಕೇಸಲ್ಲಿ ಪಿಕ್ ಮಾಡಿದ್ದ ಸೇರಿದ್ದಾರೆ, ಅವ್ರ ಜೊತೆ ಸೇರಿದ್ದಾರೆ ಅಂತೆಲ್ಲ ಏನೋ ತೋರಿಸ್ತಾ ಇದ್ದೆ. ಕಾಂಗ್ರೆಸ್ ಅವ್ರನ್ನ ಡ್ಯಾಮೇಜ್ ಮಾಡ್ತಿದ್ದೆ. ಯಾವ ಕಾಂಗ್ರೆಸ್ ಅವ್ರನ್ನೂ ಡ್ಯಾಮೇಜ್ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅಟ್ ಅಪ್ರಾಪ್ರಿಯೇಟ್ ಟೈಮ್ ನಮಗೂ ಕೆಲವು ಇನ್ಫಾರ್ಮೇಷನ್ ಇದೆ, ಎಲ್ಲ ನಮಗೂ ಎಲ್ಲ ಗೊತ್ತಿದೆ. ಅಪ್ರಾಪ್ರಿಯೇಟ್ ಟೈಮ್ ನಾವು ಮಾತಾಡ್ತೀವಿ. ಲೇಟ್ ಯಾಕೆ ಮಾಡ್ತಾ ಇದ್ದಾರೆ, ಅರೆಸ್ಟ್ ಮಾಡೋಕ್ಕೆ ಲೇಟ್ ಮಾಡಬಾರ್ದು ಸರ್. ದೆಹಲಿ ಅರೆಸ್ಟ್ ಮಾಡಿ, ದೆಹಲಿಯಲ್ಲಿ ಸಿಎಂ ಹೇಳಿದ್ದಾರೆ ಕಾಂಗ್ರೆಸ್ನವರು ಇದ್ದಾರೆ ಅಂತ. ಅದನ್ನೇ ನಾನು ಹೇಳ್ತಾ ಇರೋದು, ಟೈಮ್ ಯಾಕೆ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ. ಹಾದಿ ತಪ್ಪಿಸಿ ಆಯ್ತಾ, ಸಿಪ್ಪೆ ತಿಂದವ್ರು ಯಾವನು, ಹಣ್ಣು ತಿಂದವ್ರು ಯಾವನು, ಸಿಪ್ಪೆ ತಿಂದವ್ರು ಯಾರು, ಇಲ್ಲ ಬಾಯಿ ಮೂತಿಗೆ ಹೊಲಿಸೋರು ಯಾರು. ಸರ್ ಸರ್ ಈಗ ಸಿಎಂ ದೆಹಲಿಗೆ ಹೋಗಿದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಅಂದ್ರೆ ಸಾಕಷ್ಟು ಗುಸುಗುಸು ಆಗ್ತಾ ಇತ್ತು. ಸಿಎಂ ಎಂತಕ್ಕೆ ಹೋದ್ರು, ಗುಸುಗುಸು ಹೋದ್ರು, ಏನೋ ಅವ್ರ ಪಾರ್ಟಿ ಮಿನಿಸ್ಟರ್ಗಳೇ ಫೋನ್ ಮಾಡ್ತಾವ್ರೆ, ಅವ್ರ ಪಾರ್ಟಿ ಮಿನಿಸ್ಟರ್ಗಳೇ ಸಿಎಂ ಬಗ್ಗೆ ಹೇಳ್ತಾವ್ರೆ, ಅವೆಲ್ಲ ನನಗೆ ಪಿಚ್ ಹೇಳೋದು ಬೇಡ, ನಡೀರಿ.